ಹಳಿಯಾಳ ತಾಲೂಕಿನ ಮರಾಠ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರದಿಂದ ಬಿಡುಗಡೆಯಾದ ಹಣ ದುರ್ಬಳಕೆಯಾಗಿಲ್ಲ. ಕೆಲ ಯುವಕರು ಹತಾಶ ಮನೋಭಾವದಿಂದ ಈ ವಿಷಯದ ಕುರಿತು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿರುವುದು ಖಂಡನೀಯ ಎಂದು ಕ್ಷತ್ರಿಯ ಮರಾಠ ಪರಿಷತ್ ಜಿಲ್ಲಾಧ್ಯಕ್ಷ ಕುಮಾರ್ ಬೋಬಾಟೆ ಖೇದ ವ್ಯಕ್ತಪಡಿಸಿದರು. ಸೋಮವಾರ ಪಟ್ಟಣದ ಮರಾಠ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಾ, ಜೂನ್ 25ರಂದು ಕಾರವಾರದಲ್ಲಿ ನಮ್ಮ ಸಮಾಜದ ಕೆಲ ಯುವಕರು ಪತ್ರಿಕಾಗೋಷ್ಠಿ ನಡೆಸಿ ಮರಾಠ ಸಮಾಜದ ಮಾನ ಹರಾಜು ಹಾಕಿದ್ದಾರೆ. ಇದರಿಂದ ಸಮಾಜದ ಪ್ರತಿಯೋರ್ವರಿಗೂ ಅಪಮಾನ ಉಂಟಾಗಿದೆ. ಇದು ಕುಟುಂಬದ ಸಮಸ್ಯೆ ಇದ್ದಂತೆ. ಯಾವುದೇ ಭಿನ್ನಾಭಿಪ್ರಾಯಗಳಿದ್ದರೂ ಸಮಾಜದ ಸಭಾಭವನದಲ್ಲಿ ಸರ್ವ ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಬೇಕು. ಅದನ್ನ ಬಿಟ್ಟು ಸಮಾಜದ ಏಳಿಗೆಗಾಗಿ ಶ್ರಮಿಸುತ್ತಿರುವ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಘೋಟ್ನೇಕರ್ ವಿರುದ್ಧ ಹೇಳಿಕೆ ನೀಡಿರುವುದು ಬೇಸರದ ಸಂಗತಿಯಾಗಿದೆ. ಕೆಲ ಬೇರೆ ಸಮುದಾಯದ ಮುಖಂಡರುಗಳು ಮರಾಠರಲ್ಲಿ ಒಡೆದಾಳುವ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಇದನ್ನ ಮರಾಠರು ಅರಿಯಬೇಕಾಗಿದೆ. ಇದು ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ತಿಳಿಸಿದರು. ಮುಂದಿನ ದಿವಸದಲ್ಲಿ ನಮ್ಮ ಸಮಾಜ ಒಗ್ಗಟ್ಟಾಗಿ ಬಹಳ ಒಂದು ಸಂಘಟನಾತ್ಮಕವಾಗಿ ನಮ್ಮ ಸಮಾಜ ಮುಂದುವರಿತದೆ. ಎಲ್ಲಾ ಏನೇ ಇರಲಿ, ಇಲ್ಲಿ ಬಂದು ನಮ್ಮ ಇದರಲ್ಲಿ ಚರ್ಚೆ ಅವ್ರು ಮಾಡಬೇಕು. ಹಂಗಾಗಿ ಅವರು ಹಾದಿ ಬೀದಿಯಲ್ಲಿ ಮಾತಾಡೋದನ್ನು ಈ ಕೂಡ ನಿಲ್ಲಿಸಬೇಕು. ಅವ್ರು ಏನು ಮಾತಾಡಿದರೆ ಅದನ್ನು ನಾವು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷನಾಗಿ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ. ಈ ಸಂದರ್ಭದಲ್ಲಿ ಎಪಿಎಂಸಿ ಉಪಾಧ್ಯಕ್ಷ ಸಂತೋಷ್ ಮಿರಾಶಿ, ಮುಖಂಡರುಗಳಾದ ಬಾಲಕೃಷ್ಣ ಶಹಾಪುರಕರ್, ಬಸವರಾಜ್ ಹಿರೇಮೊರಬ, ಸಂಜು ಕೋಳೆಕಾರ್, ಲಕ್ಷ್ಮಣ್ ಗಾಡಿ, ಸಂಜು ಪಾಯಸ್ ಉಪಸ್ಥಿತರಿದ್ದರು.